ವೇದಿಕೆಯಲ್ಲಿರುವ ಎಲ್ಲ ಮಹಾನ್ ಗಣ್ಯರೇ, ಪುಸುಡ್ ತಂಗಳ್ ಅವರ ದಿವ್ಯ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅವರ ನೆನಪಿಗಾಗಿ ಇಂದು ಈ ಸ್ನೇಹ ಸಂಗಮವನ್ನು ಆಚರಿಸುತ್ತಿರುವಾಗ, ಈ ದಿನಗಳಲ್ಲಿ ನಡೆಯುವ ಈ ಉರುಸ್ ಸಮಾರಂಭದಲ್ಲಿ ದೇವರ ಹಾಜರತಿಯನ್ನು ಕೋರುತ್ತಾ ಇಂದಿನ ಈ ಸ್ನೇಹ ಸಂಗಮಕ್ಕೆ ಹಾಜರಿರುವ ಎಲ್ಲ ವೇದಿಕೆಯಲ್ಲಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರುವ ಎಲ್ಲ ಈ ನಾಡಿನ ಜನರಿಗೆ ಶಾಂತಿಯನ್ನು ಕೋರುತ್ತಾ, ನಾವು ಪವಿತ್ರ ಬೈಬಲ್ನಲ್ಲಿ ಓದುತ್ತಿದ್ದೇವೆ, ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸದಂತೆ ಇತರರನ್ನು ಪ್ರೀತಿಸಿರಿ ಎಂಬ ದಿವ್ಯ ಸಂದೇಶವನ್ನು ಸಾರಿದರು. ಈ ಸಂದೇಶದ ಒಳಿತನ್ನು ನಾವು ನೋಡುತ್ತಿರುವಾಗ ನಮ್ಮ ಕುಟುಂಬಸ್ಥರ, ನಮ್ಮ ರಕ್ತ ಸಂಬಂಧಿಕರ ಪ್ರೀತಿ ಮಾಡಲು ನಮಗೆ ಬಲು ಸುಲಭ. ಇತರರ ಪ್ರೀತಿ, ನಮ್ಮ ನೆರೆ ಕರೆಯುವವರ ಪ್ರೀತಿ, ನಮ್ಮ ವಿರುದ್ಧ ಇರುವ ಎಲ್ಲ ರೀತಿಯ ಜನರ, ನಮ್ಮದೇ ವೈರಿಗಳ ಪ್ರೀತಿ ಮಾಡಲು ಬಲು ಕಷ್ಟ. ಅಂತಹ ಸಂದರ್ಭದಲ್ಲಿ ಈ ಪ್ರೀತಿ ಎಂಬ ಎರಡು ಅಕ್ಷರಗಳು ಎಲ್ಲ ಜನರನ್ನು ಬೆರೆಸಿಕೊಳ್ಳಲು ಇದು ಒಂದು ಒಳ್ಳೆಯ ಹಾದಿ. ಮದರ್ ಥೆರೇಸರ್ ಅವರಿಗೆ ಕಳೆದ ಸೆಪ್ಟೆಂಬರ್ 4ರಂದು ಸಂತ ಪದವಿಯನ್ನು ಘೋಷಿಸಲಾಯಿತು. ಅವರು ಜೀವಂತರಿರುವಾಗ ಅವರಿಗೆ ಚರಂಡಿಯ ಸಂತರೆಂದು ಕರೆಯಲಾಗಿತ್ತು. ಕಾರಣ ಇಷ್ಟೇ, ದಲಿತರ ದೀನ ಬಂಧುಗಳ ಯಾರಿಗೂ ಬೇಡದವರ, ಅದೆಷ್ಟು ಬಡವರಿರುವ ಬಡವರಿಗಿಂತ ಬಡವರಿರುವ ಅದೆಷ್ಟು ಕುಷ್ಠ ರೋಗಗಳನ್ನು ಅಂತಹ ಜನರನ್ನು ಪ್ರೀತಿ ಮಾಡಿ, ಅದು ಕೇವಲ ಒಂದು ಜನಾಂಗದವರ ಪ್ರೀತಿ ಅಲ್ಲ, ಎಲ್ಲ ಜನರ ಪ್ರೀತಿಯನ್ನು ಅವರು ತೋರಿದರು. ಅಂದರೆ ಪ್ರೀತಿಗೆ ಅರ್ಥ ಅವರು ಹುಡುಕಿದರು. ಅಂತ ಅರ್ಥವನ್ನು ನಾವು ತೆಗೆದುಕೊಳ್ಳುವುದಾದರೆ ಸಾಧ್ಯ? ಇದು ಒಂದು ಮಾನವ ಧರ್ಮದಿಂದ ಮಾತ್ರ ಸಾಧ್ಯ. ನಮ್ಮ ಬೇರೆ ಬೇರೆ ಮತ ಪಂಥದವರು, ನಾವು ಕ್ರಿಸ್ತರಿರಬಹುದು, ಮುಸ್ಲಿಮರಿರಬಹುದು, ಹಿಂದೂಗಳು ಇರಬಹುದು, ಜೈನರಿರಬಹುದು ಅಥವಾ ಸಿಖ್ಖರು ಇರಬಹುದು, ಆದರೂ ನಾವೆಲ್ಲರೂ ಆರಾಧಿಸುವವರು ಒಂದೇ ದೇವರು. ನಮ್ಮ ಮಾರ್ಗಗಳು ವಿಭಿನ್ನ. ನಾವು ನಮ್ಮ ಈ ಸುಂದರ ಜಗತ್ತಿನಲ್ಲಿ ಅದೆಷ್ಟು ವೈವಿಧ್ಯತೆಗಳನ್ನು ನಾವು ಕಾಣುತ್ತಿದ್ದೇವೆ. ನಮ್ಮ ಹೂತೋಟಗಳಲ್ಲಿ ಅದೆಷ್ಟು ಹೂಗಳು ಇವೆ. ಅದು ಕೇವಲ ಒಂದೇ ರೀತಿಯ ಹೂಗಳು ಆಗಿದ್ದರೆ, ಉದಾಹರಣೆಗೆ ಆ ತೋಟದಲ್ಲಿ ಇರುವ ಎಲ್ಲ ಹೂಗಳು ಒಂದೇ ರೀತಿಯ ಗುಲಾಬಿಗಳೇ ಆಗಿದ್ದರೆ, ಅದಕ್ಕೆ ಅಂತಹ ಚೆಂದ ಅಥವಾ ಅಂತಹ ಒಳ್ಳೆಯ ಬಣ್ಣ ಹೇಗೆ ಬರಲು ಸಾಧ್ಯ? ಖಂಡಿತವೂ ಸಾಧ್ಯನೇ ಇಲ್ಲ. ಆದರೆ ವಿವಿಧ ಹೂಗಳನ್ನು ನೋಡುವಾಗ ಅದೆಷ್ಟು ಮನಕ್ಕೆ ಆನಂದ. ಅದೇ ರೀತಿಯಲ್ಲಿ ಎಲ್ಲ ಧರ್ಮಗಳು ಅವರೆಲ್ಲರೂ ಈ ಹೂ ತೋಟದಲ್ಲಿರುವ ಹೂವುಗಳಂತೆ ಅವರೆಲ್ಲರೂ ಅರಳಿ ಅದೆಷ್ಟು ಪರಿಮಳವನ್ನು ಬೀರುತ್ತವೆ. ಆ ಪರಿಮಳವೇ ನಮ್ಮ ಎಲ್ಲರನ್ನು ಒಟ್ಟಿಗೆ ಸೆಳೆಯಲು ಅದು ಕಾರಣ. ಈ ಮಾನವ ಧರ್ಮದಲ್ಲಿ ನಾವು ನಡೆಯುವುದಾದರೆ ಎಲ್ಲರ ಈ ಧರ್ಮಗಳ ಎಲ್ಲ ರೀತಿಯ ಸಂಶಯಗಳಿಂದ ನಾವು ಹೊರಬರಬೇಕಾಗಿದೆ. ನಾವು ಭಾರತದ ಚರಿತ್ರೆಯನ್ನು ಅದೆಷ್ಟು ಅಧ್ಯಯನ ನಾವು ಮಾಡಿದ್ದೇವೆ. ಈ ಅಧ್ಯಯನದಲ್ಲಿ ಅದೆಷ್ಟು ಜನರು ಯಾವ ಯಾವ ಧರ್ಮದವರು ಬಂದು ಈ ಭಾರತವನ್ನು ಆಳಿದರು. ಆದರೆ ಭಾರತಕ್ಕೆ ಈ 70 ವರ್ಷಗಳು ಸ್ವತಂತ್ರಗಳು ಕಳೆದ ನಂತರವೂ ಅದುವೇ ಮತೀಯ ಭಾವನೆ ನಮ್ಮ ರಾಜಕೀಯ ಪಕ್ಷಗಳು ಅದು ಇಟ್ಟುಕೊಂಡುದಾದರೆ ಈ ಮತೀಯ ಸಾಮರಸ್ಯ ಬರಲು ಅದು ಒಂದು ಬಹಳಷ್ಟು ತೊಡಕು. ಅದು ವಿಭಾಗಿಸಿ ಆಳು ಎಂಬುದು ಬ್ರಿಟಿಷರ ನೀತಿ. ಆ ಬ್ರಿಟಿಷರ ನೀತಿ ನಮ್ಮ ರಾಜಕೀಯ ಪಕ್ಷಗಳು ಅನುಸರಿಸುವುದೇ ಇಂದಿನ ವಿವಿಧ ರೀತಿಯ ಕೆಲವೊಮ್ಮೆ ಅಂತಹ ಕೋಮು ಗಲಭೆಗಳಿಗೆ ಕಾರಣ. ಆದರೆ ಅಂತಹ ಎಲ್ಲೆಯನ್ನು ಮೀರಿ ಹೋಗುವುದಾದರೆ ಮಾತ್ರ ಇಂತಹ ಒಂದು ಈ ಸಮಾರಂಭ ಕೂಟಗಳು ಜನರ ಮೇಲೆ ಒಂದು ಒಗ್ಗಟ್ಟಿನ ಮನೋಭಾವ
ಪರಸ್ಪರ ಗೌರವ ನೀಡುವಂತಹ ಮನೋಭಾವ ಬರಲು ಅದು ಸಾಧ್ಯ. ಆದುದರಿಂದ ನಮ್ಮಲ್ಲಿ ಇರಬೇಕು ನಾವು ಮಾನವ ಧರ್ಮ. ನಾವು ಯಾವ ಧರ್ಮಗಳನ್ನು ಕೂಡ ಆಚರಿಸಿದರೂ ದೇವರು ಒಬ್ಬನೇ. ನಮ್ಮೆಲ್ಲರನ್ನು ದೇವರು ಸೃಷ್ಟಿಸಿದರು, ಸೃಷ್ಟಿಕರ್ತ ದೇವರು. ಅವರು ನಮ್ಮನ್ನು ಅವರಂತೆಯೇ ಅವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಆದರೆ ಮಾನವನು ಏನು ಮಾಡಿದ? ತನ್ನ ಸ್ವಾರ್ಥಗೋಸ್ಕರ, ತನ್ನದೇಗೋಸ್ಕರ, ನಾನು ನನ್ನವನು ಎಂಬುದು ಅವನ ಸ್ವಾರ್ಥ ಹೊರಬರುತ್ತಿರುವಾಗ ನಾವು ನಮ್ಮವರು ನಮ್ಮವರು ಎಂಬುದನ್ನು ಅವರು ಮರೆತು ಬಿಟ್ಟರು. ಅದೇ ಕಾರಣ. ಆದುದರಿಂದ ಈ ಸಂಸ್ಕೃತಿ ಮತ್ತೆ ಇತರ ಕಟ್ಟಾಚರಣೆಗಳು ಮೇಲೆ ಬಂದವು, ಮತ್ತೆ ನಿಜ ಧರ್ಮವು ಅದು ಅಳಿದು ಹೋಯಿತು. ನಾವು ಯಹೂದ ಧರ್ಮದಲ್ಲಿ ನಾವು ನೋಡುತ್ತಿದ್ದೇವೆ, ಯಾವಾಗ ಧರ್ಮದ ಒಂದು ನಿಯಮಗಳೇ ಅವರಿಗೆ ಅದೇ ಒಂದು ಅವರ ಕಂಠಪಾಠವಾಯಿತೋ, ನಿಜ ದೇವರನ್ನು ಮರೆತು ಬಿಟ್ಟರೋ, ಅದೇ ರೀತಿಯ ಅನುಕರಣೆ ಅದು ನಮ್ಮಲ್ಲಿದ್ದರೆ ಅದು ನಾವು ಮಾಡುವಂತಹ ಒಂದು ದೊಡ್ಡ ತಪ್ಪು. ಏಕೆಂದರೆ ಈ ಧರ್ಮವು ನಮ್ಮನ್ನು ಪ್ರೀತಿಯತ್ತ ಸೆಳೆಯಬೇಕು. ನಮಗೆ ಜನರು ಅದು ದೇವರು ಕೊಟ್ಟ ವರ, ಒಂದು ಆಸ್ತಿ ಎಂದು ನಮ್ಮಲ್ಲಿ ಇದ್ದರೆ ಅಂತಹ ಸಾಮರಸ್ಯವು ಬಿತ್ತಲು ಸಾಧ್ಯ. ಆದುದರಿಂದ ನಮ್ಮಲ್ಲಿ ಅಂತಹ ಮನೋಭಾವ ಬೆಳೆಯಿಸಿಕೊಳ್ಳುವ. ಅದೆಷ್ಟೋ ಹಿಂದೂಗಳು, ಕ್ರೈಸ್ತರು, ಮುಸ್ಲಿಮರು ಅಥವಾ ಇತರ ಜನಾಂಗದವರು ಪ್ರೀತಿಯಿಂದ ಸೌಹಾರ್ದದಿಂದ ಇದ್ದಾರೆ. ನಾನು ಹುಟ್ಟಿ ಬೆಳೆದ ಆ ಊರಲ್ಲಿ ಬ್ರಾಹ್ಮಣರಿದ್ದರು, ಮುಸ್ಲಿಮರಿದ್ದರು, ಕ್ರೈಸ್ತರಿದ್ದರು, ನಮ್ಮಲ್ಲಿ ಯಾವ ರೀತಿಯ ಗಲಭೆಗಳು ಕೂಡ ಇಲ್ಲ. ಪ್ರತಿಯೊಬ್ಬರ ಈ ಹಬ್ಬ ಆಚರಣೆಗಳಲ್ಲಿ ನಾವೆಲ್ಲರೂ ಭಾಗವಹಿಸುತ್ತಿದ್ದೆವು, ಅವರನ್ನು ಕರೆಯುತ್ತಿದ್ದೆವು, ನಾವೆಲ್ಲರೂ ಇರುತ್ತಿದ್ದೆವು. ಯಾವ ಜನರಿಗೂ ಕೂಡ ಯಾವ ರೀತಿಯ ಭಾವನೆಗಳು ಕೂಡ ಇಲ್ಲ. ಏಕೆಂದರೆ ನಾವೆಲ್ಲರೂ ಜನರನ್ನು, ಮಾನವರನ್ನು ನಾವು ಗೌರವಿಸುತ್ತೇವೆ. ನಾವು ಮಾನವರನ್ನು ಗೌರವಿಸಬೇಕು. ಅವರು ಯಾವ ಪಂಥದವರೇ ಆಗಲಿ, ಅವರ ಹತ್ತಿರಕ್ಕೆ ನಾವು ಹೋಗುವುದಾದರೆ, ಅವರ ಒಂದು ರೀತಿಯಲ್ಲಿ ನಾವು ಸಹಾಯ ಹಸ್ತವನ್ನು ಚಾಚಿದರೆ ಅದುವೇ ದೇವರಿಗೆ ಮೆಚ್ಚುವಂತಹ ಒಂದು ಒಂದು ಅಂಶ. ನಾವು ಸ್ವರ್ಗಕ್ಕೆ ಹೋಗುವ ಈಗ ದಾರಿಯಲ್ಲಿ ನಾವೆಲ್ಲರೂ ಒಬ್ಬರು ಯಾತ್ರಿಕರು. ಈ ಯಾತ್ರಿಕ ಪ್ರಯಾಣದಲ್ಲಿ ನಾವು ಮುಂದುವರಿಯುವಾಗ ನಾವು ನಮ್ಮ ಒಳ್ಳೆಯ ಕೆಲಸಗಳು ಮಾತ್ರ ದೇವರು ನೋಡಿಕೊಳ್ಳುವರು. ನಾವು ತಪ್ಪು ಮಾಡಿದರೆ ನಮ್ಮ ಪಾಪಕ್ಕೆ ಕ್ಷಮೆಯನ್ನು ಯಾಚಿಸಿ, ನಾವು ಕೂಡ ನಿರಂತರ ಪರಿವರ್ತನೆಯನ್ನು ಯಾಚಿಸಿ, ಅದುವೇ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಿಸಿಕೊಳ್ಳುವುದಾದರೆ ಆ ದೇವರ ಶಿಕ್ಷೆಯಿಂದ ನಾವು ಬಚವರಾಗಬಹುದು. ಆದುದರಿಂದ ಪ್ರೀತಿಯ ಸಹೋದರರೇ, ನಾವು ನಮ್ಮಲ್ಲಿ ಇರುವ ಎಲ್ಲ ಸಂಶಯಗಳನ್ನು ತೊರೆದು ಹಾಕುವ ಪ್ರೀತಿ ನಮ್ಮಲ್ಲಿ ಮೊಳಗಿ ಬರಲಿ. ಅದೆಲ್ಲರೂ ಆ ಮಹಾನ್ ಶ್ರೇಷ್ಠ ಭಕ್ತರು. ನಾವು ನಿನ್ನೆ ತಾನೇ ಆಚರಿಸಿದ ಗುರು ನಾರಾಯಣ ರವರ ಜನ್ಮ ಜಯಂತಿಯನ್ನು ನಾವು ಆಚರಿಸುತ್ತಿರುವಾಗ ಅವರು ಕೃಷ್ಣ ಭಕ್ತರ ಅನುಯಾಯಿಯಾದರೂ ಕೂಡ ಅವರ ಜೀವನದಲ್ಲಿ ಮಾನವ ಧರ್ಮ ಅದುವೇ ಮುಖ್ಯ, ಅವರ ಒಂದು ವರ ಎಂಬುದನ್ನು ಎಲ್ಲ ಜನರ ಸೇವೆಯನ್ನು ಮಾಡಲು ಅವರು ಹೋದರು. ಈ ನಾಡು ದೇವರ ನಾಡು. ಈ ಕಳೆದ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಎಲ್ಲರ ಹಬ್ಬವನ್ನು ಆಚರಿಸಿದೆವು. ಹಿಂದೂಗಳು ತಮ್ಮ ಚೌತಿಯನ್ನು, ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸಿದ್ರು, ಮುಸ್ಲಿಮರು ಬಕ್ರೀದ್ ಹಬ್ಬವನ್ನು ಆಚರಿಸಿದರು, ಕ್ರೈಸ್ತರು ತೆನೆ ಹಬ್ಬವನ್ನು ಆಚರಿಸಿದರು. ಇದೆಲ್ಲವೂ ನಮ್ಮನ್ನು ಏನು ಹೇಳುತ್ತಿದೆ? ನಮ್ಮ ಸಂಸ್ಕೃತಿಯ ಮುಖಾಂತರ ನಮ್ಮೆಲ್ಲರನ್ನು ದೇವರಲ್ಲಿ ಕೊಂಡೊಯ್ಯುತ್ತಿದೆ. ನಾವು ಯಾವ ಹಬ್ಬಕ್ಕೂ, ಯಾವ ರೀತಿಯ ಉತ್ಸವಗಳಿಗೂ ಕೇವಲ ಉತ್ಸವಗಳೇ ಅಲ್ಲಿ ನಿಲ್ಲದೆ ಉತ್ಸವಗಳಿಂದ ಮುಂದೆ ಹೋಗಿ ಜನರ ಕಷ್ಟ ಸಂಕಷ್ಟಗಳಿಗೆ ನಾವು ಕೆಲವು ರೀತಿಯಲ್ಲಿ ಅವರಿಗೆ ಕೃಪೆಯನ್ನು ತೋರಿಸುತ್ತಾ ಅದೆಷ್ಟೋ ಹಿಂದೂಗಳು ಮುಸ್ಲಿಮರ ಮಸೀದಿಗಳನ್ನು ಕಟ್ಟಿದ್ದಾರೆ, ಅದೆಷ್ಟೋ ಮುಸ್ಲಿಮರು ಹಿಂದೂಗಳ ದೇವಾಲಯಗಳನ್ನು ಕಟ್ಟಿದ್ದಾರೆ, ಅದೆಷ್ಟೋ ಮುಸ್ಲಿಮರು ಹಿಂದೂಗಳು ಕ್ರೈಸ್ತರ ಚರ್ಚೆಗಳಿಗೆ ನೆರವಾಗಿದ್ದಾರೆ, ಅದೆಷ್ಟೋ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅಂತಹದೇ ಮನೋಭಾವ ನಾವು ಬೆಳೆಸಿಕೊಳ್ಳುವ. ನಾವು ಭಾರತೀಯರಾಗಿ ನಾವು ಇರುವ, ನಮ್ಮ ಭಾರತ ನಮ್ಮ ದೇಶ, ನಮ್ಮ ನಾಡು ಇದು ಒಂದು ದೇವರ ನಾಡು, ಅದರಲ್ಲಿ ಇರುವವರೆಲ್ಲರೂ ಮಾನವರು. ಅದೇ ಏಕತೆಯ ಮನೋಭಾವವನ್ನು ಬೆಳೆಸಿಕೊಂಡು ಈ ಶಾಂತಿಯ ಸೌಹಾರ್ದತೆಯಿಂದ ನಾವು ಮುನ್ನಡೆಯುವ. ಯೇಸು ಕ್ರಿಸ್ತರು ಶಾಂತಿಯನ್ನು ಸಾರಿದರು, ಅದೇ ಶಾಂತಿ ನಮ್ಮಲ್ಲಿ ಇರಲಿ. ನಮ್ಮ ಹಿಂದಿನ ಪೋಪ್ ಫ್ರಾನ್ಸಿಸರು ಅವರು ಮುಸ್ಲಿಂ ರಾಷ್ಟ್ರಕ್ಕೆ ಭೇಟಿ ಕೊಡುವಾಗ ಅವರು ಹೇಳಿದರು, ಮುಸ್ಲಿಮರು ಶಾಂತಿ ಪ್ರಿಯರು,
ಹಿಂದೂಗಳು ಕೂಡ ಶಾಂತಿ ಪ್ರಿಯರು. ನಾವೆಲ್ಲರೂ ಶಾಂತಿ ಪ್ರಿಯರಾಗಿ ಅದೇ ಶಾಂತಿಯನ್ನು ನಮ್ಮ ಹೃದಯದಲ್ಲಿ ಅದು ಇಟ್ಟು ಇತರರಿಗೆ ನಾವು ಕೊಡುವಂತ ಹೇಳುತ್ತಾ ಇಲ್ಲಿ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಹ್ವಾನಿಸಿದ ಇಲ್ಲಿಯ ಎಲ್ಲ ಸಂಘಟಕರಿಗೂ ಹಾಗೂ ಈ ಉರುಸ ಸಮಾರಂಭವು ದೇವರ ಅನುಗ್ರಹದಲ್ಲಿ ಎಲ್ಲ ರೀತಿಯಲ್ಲೂ ಮುಂದೆ ಸಾಗುತ್ತಾ ಸಾಗಲಿ. ಅದೇ ರೀತಿಯಲ್ಲಿ ವರ್ಷದ ಹಿಂದೆ ದೈವ ದಿನರಾದ ಪಶು ತಂಗಳವರ ಆತ್ಮಕ್ಕೆ ಮಗದೊಮ್ಮೆ ಶಾಂತಿಯನ್ನು ಕೋರುತ್ತಾ ನನ್ನ ಎರಡು ವಾಕ್ಯಗಳನ್ನು ಪೂರ್ಣಗೊಳಿಸುತ್ತೇನೆ. ಹೃದಯಮಾಯ ನನ್ನೇ ರೇಖಪಡುತ್ತಮ್ಮ ಈ ವೇದಿಯಲ್ಲಿ.